Mahadevi, Mahadevi. Amma thai, nam appanna bega ushar madamma. Appa edru anusutte illaru avarige enu beku anta kelkon bartini. ಯಾಕೆ ಈ ಕೋಣೆ ಒಳಗಡೆ ಹೋಗ್ಬೇಕು ನೀವು ಸಾಯೋದಕ್ಕ? ಯಾರಮ್ಮ ಅದು? ನಾನು ಹಿರಣ್ಮಯಿ, ಬಂಗಾರಿ ಅವ್ರ ಮಗಳು. ಹಿರಣ್ಮಯಿ, ಯಾಕೆ ಇಷ್ಟೊತ್ತಲ್ಲಿ ಬಂದಿದೀಯಾ? ಯಾರ ಜೊತೆ ಬಂದಿದೀಯಾ? ನಾನೊಬ್ಳೆ ಬಂದಿರೋದು, ನಮ್ಮಪ್ಪ ನೋಡ್ಕೊಂಡು ಬಂದೆ. ಇಷ್ಟೊತ್ತಲ್ಲಿ ಒಬ್ಬೊಬ್ಳೆ ತಿರುಗಾಡ್ಬಾರ್ದಮ್ಮ. ನನಗೇನು ಭಯ? ನನ್ನ ಮಹಾತಾಯಿ ಇರೋವರೆಗೂ, ಅಮ್ಮನಿರೋವರೆಗೂ ನನ್ನ ಯಾರು ಏನು ಮಾಡೋಕ್ಕಾಗಲ್ಲ. ದೇವರಾಜ, ನಂಗೂ ಲಗೋರಿ ಆಟ ಆಡಕ್ಕೆ ಇಷ್ಟ ಕಣು, ನನ್ನ ಸೇರಿಸ್ಕೊಳ್ಳು. ಬೇಡ ಕಣೆ, ಈಗಲೇ ತುಂಬ ಜನ ಇದ್ದಾರೆ. ಅಜ್ಜಿ ಮಲಗಿದ್ದಾರೆ, ಎತ್ತರೆ ಬೈತಾರೆ. ನಿಧಾನಕ್ಕೆ ಮಾತಾಡು, ಸರಿನಾ? ನನಗೊಂತಿತ್ತು, ನಿನಗೊಂತಿತ್ತು, ತಿನ್ಬಿಟ್ಟು ಸುಮ್ಮನೆ ಮಾಡ್ಕೊಂಬಿಡೋಣ, ಸರಿನಾ? ಮಜಾ ಇರುತ್ತೆ. ಎಷ್ಟು ದಿನ ಆಗೋಯ್ತು ನಾವೆಲ್ಲರೂ ಲಗೋರಿ ಆಡಿ. ಆದ್ರೆ ಚೆಂಡೆ ಇಲ್ವಲ್ಲ. ಆಟ ಆಡೋಣ ಅಂತ ತೀರ್ಮಾನ ಮಾಡಿದ್ಮೇಲೆ ಚೆಂಡು ತರದೇ ಇರ್ತೀನ? ಒಂದ್ ನಿಮಿಷ ಇದೆ, ಬರ್ತೀನಿ. ಚೆಂಡು ಚೆಂಡ್ ಸಿಕ್ತಲ್ಲ, ಇನ್ನೇನು, ಬನ್ನಿ ಆಟ ಶುರು ಮಾಡೋಣ. ಆದ್ರೆ ನೀವು ನನ್ನ ಮಾತು ಕೇಳಬೇಕು. ಏ, ಶುರು ಆಯ್ತು ಇಳು, ಅದೇನಂತ ಹೇಳು. ಹಿರಣ್ಮಯಿನ ನಮ್ಮ ಜೊತೆಗೆ ಆಟಕ್ಕೆ ಸೇರಿಸ್ಕೋಬಾರ್ದು. ಯಾಕೆ? ಅವಳು ಬಂದ್ರೆ ಆಡ್ಲಿ ಬಿಡು. ಬೇಡ ಅಂದ್ರೆ ಬೇಡ. ನೀವೆಲ್ಲ ನನ್ನ ಮಾತು ಕೇಳಿದ್ರೆ ನಾನು ನಿಮಗೆ ಮಿಠಾಯಿ ಕೊಡಿಸ್ತೀನಿ. ಓಹೋ, ಹಂಗಾ? ಮಿಠಾಯಿ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ಸರಿ, ಹಾಗಾದ್ರೆ ಆಟ ಶುರು ಮಾಡೋಣ. ದೇವಿಕಾ, ದೇವಿಕಾ, ಯಾಕ ಕೂಕೋತಾ ಇದ್ದೀರಾ? ಈ ಮನೇಲಿ ಎಲ್ಲಾರ್ಗು ಕಿವಿ ಕೇಳಿಸುತ್ತೆ. ನೀನ್ ಮಾಡಿದ್ ಸರಿನಾ? ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ಈ ಹೆಂಗಸರೇ ಎಷ್ಟು, ಬೇರೆ ಹೆಂಗಸರನ್ನ ಕಂಡ್ರೆ ಅಸೂಯೆ. ಅಸೂಯೆ ಪಡೋದಿಕ್ಕೆ ಹೆಣ್ಣು ಗಂಡು ಅಂತ ಭೇದ ಇರೋದಿಲ್ಲ. ನಿಮಗೆ ಹೇಗ್ ಬಂಗಾರಿ ಜೊತೆ ನಾನ್ ಮಾತಾಡಿದ್ರೆ ಇಷ್ಟ ಆಗಲ್ವೋ, ನನಗೂ ಹಾಗೆ. ಆ ಕೀಳ್ಮಟ್ಟದ ಹೆಂಗಸನ್ ಕಂಡ್ರೆ ಅಸಹ್ಯ ಆಗತ್ತೆ, ಅಸೂಹೆ ಅಲ್ಲ. ನೀನು ಅಲ್ಲೇ ಇರ್ಬೇಕಾಗಿತ್ತು. ಪೂರ ನಾಟಕ ನೋಡಿ ಅವಳು ಯಾವ ಜಾತಿ, ಯಾವ ಪಂಥ, ಯಾವ ಕುಲ, ಯಾವ ಗೋತ್ರ ಅಂತ ತಿಳ್ಕೊಳ್ಳೋಷ್ಟ್ರಲ್ಲಿ ನೀನೇ ಸಿಟ್ ಮಾಡ್ಕೊಂಡು ಬಂದ್ಬಿಟ್ಟೆ. ಇನ್ನೂ ಏನ್ ನಾಟಕ ನೋಡ್ಬೇಕಾಗಿತ್ತು? ಅವಳು ನಿಮ್ ಮೈ ಮೇಲೆ ಬಿದ್ದು ಮಾತಾಡಿಸ್ತಿದ್ಲಲ್ಲ, ಅದಕ್ಕಿಂತ ಇನ್ನೇನ್ ನೋಡ್ಬೇಕಾಗಿತ್ತು? ನಿಮಗೂ ಅದೇ ಬೇಕಾಗಿತ್ತೇನೋ ಅಲ್ವಾ? ಬಂಗಾರದಂತ ಹೆಂಡತಿ ನೀನ್ ಇರ್ಬೇಕಾದ್ರೆ ಬೇರೆ ಯಾವ ಹೆಂಗಸು ಬೇಡ ನನಗೆ. ನನ್ನ ಜೀವ, ನನ್ನ ದೈವ ಎಲ್ಲ ನೀನೇ.
ಅವಳು ಸಿಕ್ಲಿಲ್ವೇನೋ ಪಾಪ, ಅದಕ್ಕೆ ಹಳೆ ಹೆಂಡತಿ ಪಾದನೆ ಗಟ್ಟಿ ಅಂತ ನನ್ನನ್ನು ಹೊಗಳ್ತಿದ್ದೀರಾ? ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳ್ತೀಯಾ? ಅಲ್ಲಿಂದ ನೀನು ಹೋದ್ಮೇಲೆ ಕತೆ ಏನಾಯ್ತು ಅಂತ ಕೇಳಿದ್ರೆ ಆಗ ನಿಂಗೆ ಅರ್ಥ ಆಗತ್ತೆ ಅವಳು ಎಂತ ಕಿರಾತಕಿ ಅಂತ. ಎಲ್ಲ ಗಂಡಸರು ಹೀಗೆ, ಇನ್ಯಾರ ಹಿಂದೆನೋ ಹೋಗೋದು, ಅವಳು ಸಿಕ್ಲಿಲ್ಲ ಅಂತ ಹಳೆ ಹೆಂಡತಿ ಹತ್ರ ಬಂದು ಹಲ್ ಕಿರಿಯೋದು. ನನ್ನ ಮಾತನ್ನ ಸ್ವಲ್ಪ ಸರಿಯಾಗಿ ಕೇಳು ದೇವಿಕಾ, ಆಮೇಲೆ ಎಷ್ಟು ಬೇಕಾರ ಬೈಯುವಂತೆ. ನಾನು ಎಂಥ ಗಂಡಾಂತರದಿಂದ ಪಾರಾಗಿ ಬಂದಿದ್ದೀನಿ ಅಂತ ಗೊತ್ತಾ? ಸರಿ ಹೇಳಿ, ಅದೇನು ಅಂತ ಕೇಳೋಣ. ನೀನಲ್ಲಿಂದ ಹೋದ್ಮೇಲೆ ಅವಳನ್ನ ಯಾರು ಅಟ್ಟಿಸ್ಕೊಂಬಂದ್ರು ಅಂತ ಹೇಳಿದ್ಲಲ್ಲ, ಅದೆಲ್ಲ ಸುಳ್ಳು. ಅವಳ ಮುಖ ನೋಡಿದಾಗ್ಲೇ ಗೊತ್ತಾಗ್ತಿತ್ತು ಅವಳು ದೊಡ್ಡ ಸುಳ್ಳುಪುರ್ಕಿ ಅಂತ. ಆಮೇಲೆ ನನ್ನ ಮರಳು ಮಾಡೋದಕ್ಕೆ ನೋಡಿದ್ಲು. ಆಗ್ಲೇ ಮರಳಾಗ ಹೋಗಿದ್ರಲ್ಲ, ಇನ್ನೇನ್ ಬಾಕಿ ಇತ್ತು ಮರಳಾಗಕ್ಕೆ? ಕೊಂಕ್ ಮಾತಾಡೋದನ್ನ ಬಿಟ್ಟು ನನ್ನ ಮಾತನ್ನ ಪೂರ್ತಿಯಾಗಿ ಕೇಳ್ತೀಯಾ? ಸರಿ ಹೇಳಿ. ಆಮೇಲೆ ನನ್ನ ಮೈ ಮೇಲೆ ಬಿದ್ದು ಅಮ್ಮನವ್ರ ತಾಯ್ತನ ಕಿತ್ತಾಕಿ ನನ್ನ ವಶೀಕರಣ ಮಾಡಿ ಎಳ್ಕೊಂಡು ಹೋಗೋದಕ್ಕೆ ನೋಡಿದ್ಲು. ಒಂದು ಸಾರಿ ಶ್ರೀಚಕ್ರ ನನ್ನ ಕೈಗೆ ಬಂದ ಮೇಲೆ ನಾನೇ ದೇವರು. ಊಟ ಮಾಡಿಸ್ಲಾ? ನೀವು ಹೇಳ್ತಿರೋದು ಕೇಳ್ತಿದ್ರೆ ರಂಜಿತ್, ಸುಕನ್ಯಾ, ಶೇಖರ್ ಅವ್ರ ಮಧ್ಯದಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ಸುತ್ತೆ. ನೀವೇನಾದರೂ ಶೇಖರ್ ಅವ್ರ ಹತ್ರ ಅವ್ರ ವೈಫು ಸುಕನ್ಯಾ ಅವ್ರನ್ನ ಆಫೀಸಲ್ಲಿ ಮೀಟ್ ಮಾಡಿದ್ದು ಹೇಳಿದ್ರ? ಇನ್ನಿಲ್ಲ ವಿಷ್ಣು, ನಾನು ಪಾಠ ಕಲಿತಲ್ಲ ಅಂದ್ಬಿಟ್ಟು ನೀವು ಸ್ಕೇಲ್ ತಕೊಂಡಂಗೆ ಹೊಡಿತಾ ಇದ್ದೀರಾ? ಏನು, ನಾನು ನಿಮ್ಮನ್ನ ಸ್ಕೇಲಲ್ಲಿ? ದಿನ ಹಿಂಗೇ ನಿಮ್ಮನ್ನ ನಗಿಸ್ಬಿಟ್ರೆ ಸಾಕು. ಇಬ್ರು ರವಿನೊಳಗ್ ಬಿದ್ದು ಓದಾಡ್ಲಿ ಹತ್ತಾರ. ಹೆಚ್ಚು ಕಡಿಮೆ ಆಗಿ ಗಂಗಾ ನಿಮ್ಮನಿ ಸೊಸಿ ಆದ್ರ ಏನ್ ಮಾಡ್ತೀರಿ? ವಿಚಾರ ಮಾಡೋ ಮಾತದ ವೈನಿ ಅಲ್ಲ,
ಅವರಿಬ್ರು ಹೋಗಿ ರಿಜಿಸ್ಟರ್ ಲಗ್ನ ಆಗ್ಬಂದ್ರ ಏನ್ ಮಾಡ್ತೀರಿ?